ನಿನ್ನೆ ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸೇರಿದ ಚಿಗ್ರಾಪುರದಲ್ಲಿ ಶುದ್ಧ ನೀರು ಘಟಕ ಸ್ಥಾಪನೆ ಆಯಿತು. ಆ ಸ್ಥಾಪನೆಗೆ ಜನಪ್ರಿಯ ಶಾಸಕಿಯಾದಂಥ ನಮ್ಮ ನಾಯಕಿ ಅಂತ ರೂಪ ಮೇಡಮ್ ಅವರು, ಎಲ್ಲ ಮುಖಂಡರು ಆಗಮಿಸುತ್ತಾರೆ. ಏನು ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರು ನಿನ್ನೆ ಒಂದು ಪತ್ರಿಕಾ ಹೇಳಿಕೆ ನೀಡಿರ್ತಾರೆ. ಆ ಪತ್ರಿಕಾ ಹೇಳಿ ನೀಡಿರೋದು ಸತ್ಯಕ್ಕೆ ಎಲ್ಲ ದೂರವಾಗಿರೋದೆ, ಯಾವುದು ಸತ್ಯ ಇಲ್ಲ, ಬರೀ ಸುಳ್ಳೇ. ಇವು ಈ ಮೆಂಬರ್ಗಳು ನಮ್ಮನ್ನು ಕರೆಯಲ್ಲ ನಮ್ಮನ್ನು ಕರೆಯಲ್ಲ ಅಂದರೆ ಎಮ್ ಎಲ್ ಎ ಅವರು ಹೋಗಿ ಅವ್ರನ್ನ ಕೈ ಕಾಲಿಡಿಬೇಕಾ? ಇದೇ ಪ್ರಕಾರ ಬೇತಮಂಗಲದಲ್ಲಿ ಆಯಿತು. ಅವನು ಕೋಪ ಮುಂಚ್ಕೊಂಡು ನಾವೇ ಹೇಳಿದ್ರಿ ಇನ್ನೂ ಬೇಡಪ್ಪ ಬಾ, ಒಂದು ದಿವಸ ಎರಡು ದಿವಸ ಹಂಗೆ ಹಿಂಗೆ ಅಂದ್ರೆ ಮಾರನೇ ದಿವಸ ಬಾ ಇನ್ನು ನಿಂತ್ಕೋವೀನು. ಮೇಡಮ್ ಅವರಲ್ಲಿ ನಾವೆಲ್ಲಿ, ಮೇಡಮ್ ಅವ್ರು ಗಡು ಕೊಟ್ರೆ ಆಗ್ತದಾ? ಎಮ್ ಎಲ್ ಎ ಅವ್ರಿಗೆ ಅವರಲ್ಲಿ ನಾವೆಲ್ಲರಿ, ಅವ್ರ ಗೌಡು ಕೊಡೋಕ್ಕಾಗ್ತದಾ? ಈಗ ನಾನು ಇವ್ರ ಗೌಡು ಕೊಡ್ಬೋದು, ಇವ್ರು ನಮ್ಗೆ ಗೌಡು ಕೊಡ್ಬೋದು. ಒಬ್ಬ ಶಾಸಕರಿಗೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಹೋಗ್ಬಿಟ್ಟು ಗೌಡು ಕೊಟ್ರೆ ಅವ್ರು ಸುಮ್ಮನೆ ಇರ್ತಾರಾ? ಎಮ್ಮನತ್ರ ಇಂಥ ನನ್ನಂಥವ್ರು ಅವರಂತ ನಾವು ಹೇಳಲ್ಲ. ನನ್ನಂಥ ಮೆಂಬರ್ಸು 300 ಜನ ಇದ್ದಾರೆ, 200 ಜನ ಇದ್ದಾರೆ. ಒಬ್ಬರಿಬ್ಬರು ಹೋದ್ರೆ ಈ 4 ಜನ ಬರ್ತಾ ಇದ್ದಾರೆ. ಇದು ರಾಜಕೀಯ ಪ್ರಜಾಪ್ರಭುತ್ವ. ಹೋಗ್ರಿ ನೀವು ಪಕ್ಷನ ಬಿಡ್ರಿ, ನಮ್ಮ ಸಂತೋಷ ನಮಗೇನು ಇದಿಲ್ಲ. ಹೋಗೋರ್ಗೆ ನಮಸ್ಕಾರ, ಬರೋರ್ಗೆ ಸ್ವಾಗತ. ಎಮ್ ಎಲ್ ಎ ಆದಂಥವರು ಯಾರನ್ನೂ ಕೆಡ್ಗಣಿಸಿಲ್ಲ. ಈಗ ಹಳ್ಳಿಗಳಾಗ ಓಟ್ ಬಂದಿಲ್ಲ ಅಂತ ಹೇಳಿದ್ರು ನಮ್ಮ ಸದಸ್ಯರೊಬ್ಬರು. ಆ ಎಮ್ಮನು 8 ಕೋಟಿ ತಂದ್ರೊಳ್ಳಿ ತಪ್ಪನ್ನು ಇರ್ಬೋದಾಗಿತ್ತು. ಏಯ್ ಬಂದಿಲ್ಲ ಬಿಡಪ್ಪ ಅಂತ. ಏನಕ್ಕೆ ತಂದ್ರೇಳು? ನಮ್ಮ ಜನ ನಮ್ಮವರು ತಿದ್ದುಕೊಳ್ತಾರೆ, ಇನ್ನೊಂದು ಸಾರಿ ಓಟ್ ಮಾಡ್ತಾರೆ, ಕೆಲಸ ಮಾಡಿದರೆ ಅವ್ರಿಗೆ ಮನವೊಲಿಸಿ ನಾವು ಹೇಳೋಣ ಅಂತೇಳಿ ಆ ಎಮ್ಮ ಪಾಪ ಕೋಟ ತಂದ್ಲು. ಅದು ಏನು ಕಷ್ಟ ಬಿದ್ದಲೋ ಏನು ಮಾಡಿದ್ಲೋ, ವಿಧಾನಸೌಧ ಮೆಟ್ಲತ್ತಿ ತರಬೇಕು ಅಂದರೆ ಆ ಎಮ್ಮನ ಮಾತ್ರ ಗೊತ್ತು ಆ ಪರದಾಟ. ನಾನು 2-3 ಸಾರಿ ಹೇಳಿದ್ನಿ, ಏನಪ್ಪ ಯಮ್ಮನಿಗೆ ಬೇಕಾದಷ್ಟು ಅದು ಇದು ಯಾಕಪ್ಪ ಬೇಕು ಯಮ್ಮನಿಗೆ ಅಂತ ಹೇಳಿದೆ. ಆ ಯಮ್ಮನಿಗೆ ಜನಸೇವೆ ಮಾಡೋಣ, ದೇವರು ಆ ಬುದ್ಧಿ ಕೊಟ್ಟಿದೆ ಯಮ್ಮನಿಗೆ. ನೀನು ಇಲ್ಲಿ ಯಾಕಮ್ಮ ಇರ್ತೀಯ, ಹಳ್ಳಿಗಳಾಗ ಹೋಗಿ ಜನಸೇವೆ ಮಾಡೋ ಅಂತ ಆ ಬುದ್ಧಿ ಕೊಟ್ಟಿದೆ. ಅಧ್ಯಕ್ಷರಾದಂಥವರು ಮಾತು ಬಂದರೆ ನಿನ್ನೆ ಮೊನ್ನೆ ಬಂದವರು ನಮಗೆ ಗೌರವ ಇಲ್ಲ, ಅವ್ರಿಗೆ ಗೌರವ ಅದು ಇದು ಅಂತ ಯಾವಾಗ ನೋಡು ಅದನ್ನೇ ಹೇಳ್ತಾ ಇರ್ತಾರೆ ಮೀಡಿಯಾಗಳಲ್ಲಿ, ನೋಡ್ತಾ ಇದ್ದೀವಿ ನಾವೆಲ್ಲ. ಅಂದರೆ 2008 ಎಲ್ಲಿದ್ದವರು ಅವರು ಸಂಪೆಂಗಣ್ಣ ಹತ್ರ ಇದ್ದವರು. ಮೊನ್ನೆ 2018 ನಾವು ನಮ್ಮ ಮಿಸಸ್ ಅಧ್ಯಕ್ಷರಾದಾಗ ಅದೇ ಬಿ ಜೆ ಪಿ ಮೆಂಬರ್ಗಳು ಕರ್ಕೊಂಡೆ ಅಧ್ಯಕ್ಷರಾಗಿದ್ದವರು. ಆವಾಗ ಎಲ್ಲಿ ನೀನು ಇಷ್ಟವತ್ತ ಕಾರ್ಯಕರ್ತ, ನೀನು ಅಲ್ಲಿಂದ ಬಂದಿರೋದೆ, ನಾವು ನಿನ್ನೆ ಮೊನ್ನೆ ಬಂದರೂ ನಾವು ಅಲ್ಲಿಂದನೇ ಬಂದಿರೋದು. ನಿನ್ನೆ ನೋಡಿದ್ರೆ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ನಮ್ಮನ್ನು ಯಾವುದಕ್ಕೂ ಕರೀತಾ ಇಲ್ಲ. ಯಾವುದಕ್ಕೆ ಕರೆದಿಲ್ಲ ನೀವು ಅಧ್ಯಕ್ಷರೇ? ಪ್ರತಿಯೊಂದಕ್ಕೂ 4-5 ವರ್ಷದಿಂದ ನಾನೇ ಎಲ್ರಿಗೂ ಫೋನ್ ಮಾಡಿ ಎಲ್ಲ ಸದಸ್ಯರಿಗೂ ಎಲ್ಲ ಮುಖಂಡರಿಗೂ ಕರೆ ಮಾಡಿ ಮೇಡಮ್ ಅವ್ರು ನಮಗೆ ಆದೇಶ ಕೊಟ್ಟಿದ್ದಾರೆ, ಇಂಥ ಕಡೆ ಮೀಟಿಂಗ್ ಇದೆ, ಈ ಸಭೆಗೆ ನೀವು ಖುದ್ದಾಗಿ ಹಾಜರಾಗಬೇಕು ಅಂತ ನಾನು ಎಲ್ರಿಗೂ ಫೋನ್ ಮುಖಾಂತರ ತಿಳಿಸ್ತಾ ಇದ್ದೆ. ಅದೇ ಪ್ರಕಾರವಾಗಿ ಅವರೆಲ್ಲರೂ ಬರ್ತಾಯಿದ್ರು. ಮೊನ್ನೆ ಅಧ್ಯಕ್ಷ ಚುನಾವಣೆ ಹಿಂದಿನ ದಿವಸ ಕೂಡ ಎಲ್ರಿಗೂ, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ, ನಾವು 16 ಜನ ಇದ್ವಿ, 16 ಜನಕ್ಕೂ ಕಾಲ್ ಮಾಡಿ ದೇವಸ್ಥಾನ ಹತ್ರ ಬನ್ನಿರಿ, ಅಧ್ಯಕ್ಷರು ಚುನಾವಣೆ ಬಂದಿದೆ ಅದಕ್ಕೆ ಮಾತನಾಡಬೇಕು ಅಂತ ಎಲ್ಲರೂ ಕರೆದಾಗ ಸುಮಾರು ನಮ್ಮ ಜೊತೆ 6 ಜನ ಬಂದಿದ್ದು. ಅವತ್ತು 6 ಜನ ಬಂದಿದ್ರು ಅಷ್ಟೇ, ಮಿಕ್ಕಿದವರು ಬರಲಿಲ್ಲ. ಆಮೇಲೆ ಅದ್ರ ಹಿಂದಿನ ದಿವಸಗಳಲ್ಲಿ ಕೂಡ ಹಿಂಗೆ ಅಧ್ಯಕ್ಷರದು ಚುನಾವಣೆ ಬಗ್ಗೆ ಮಾತನಾಡಬೇಕು ಅಂದಾಗ ಕೂಡ ನಾನೇ ಕರೆದಿದ್ದು. 7 ಜನ ಆಸ್ಪಿರೆಂಟ್ ಇದ್ದರು, ಅದರಲ್ಲಿ ಇಲ್ಲೇ 3 ಜನ ಇದ್ದಾರೆ, 1, 2, 3 7 ಜನ ಎಸ್ ಸಿ ಆಸ್ಪಿರೆಂಟ್ ಇದ್ದರು. ಅವಾಗ ಕೂಡ ನಾನೇ ಕಾಲ್ ಮಾಡಿ ಹೇಳಿದ್ದು ಇಂಥ ಜಾಗಕ್ಕೆ ಬನ್ನಿರಿ ಅಂತ. ಇನ್ನೂ ಒಂದು ಸತಿ ಕರೆದಿದ್ರು, ಅವತ್ತು ಯಾವಾಗಲೂ ನೀವು ಬರ್ತಾಯಿದ್ದೀರಿ, ಯಾವ ಫಂಕ್ಷನ್ಗೆ ಹೇಳಿಲ್ಲ ನೀವು, ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಫಂಕ್ಷನ್ಗೂ ಹೇಳಿದ್ದೀನಿ. ಮೇಡಮ್ ಅವರು ನಮ್ಮ ನಿರ್ಲಕ್ಷ್ಯ ಮಾಡಿದ್ದಾರೆ, ನಿರ್ಲಕ್ಷ್ಯ ಯಾವುದೇ ಕಾರಣಕ್ಕೂ ಮೇಡಮ್ ಅವರು ಆಪೋಸಿಟ್ ಅವ್ನು ಕೂಡ ಪಾಪ ಅವರು ಮಾತನಾಡಿಸ್ತಾರೆ ಅಂತ. ಒಳ್ಳೆಯ ಶಾಸಕರು ಸಿಕ್ಕಿರೋದು ನಮ್ಮ ಸಿರಿಯಮ್ಮನ ಹೇಳ್ತದೆ ನಮ್ಮ ಪುಣ್ಯನ ಇದು, ಈ ಮೇಡಮ್ ಸಿಕ್ಕಿರೋದೇ ನಮ್ಗೆ ಪುಣ್ಯ ಅಂತ. ನೀವು ಮೊದಲು ಜಂಬ ಕೊಚ್ಕೊತಾರೆ, ಈಗ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ, ನಿಮ್ಗೆ ಏನು ನೈತಿಕತೆ ಇದೆ? ಬಟ್ ಆದರೆ ನೆನ್ನೇನು ನಾವೆಲ್ಲ ಇಲ್ಲಿ ದಲಿತರು ಇದೆ, ಎಷ್ಟು ಜನ ಇದೀವಿ? 1, 2, 3, 4 ಜನ ಇದ್ದೀವಿ, 4-5 ಜನ ಇದ್ದೀವಿ ಇಲ್ಲಿ. ನೀನೊಬ್ಬನೇ ಅಲ್ಲ ದಲಿತನು, ನಾವು ದಲಿತರಲ್ಲ, ನಮ್ಮದು ನಾವೇ ಎತ್ತಿ ಮೇಲೆ ಹಾಕ್ಕೊಳ್ಳೋದು ಸರಿಯಿಲ್ಲ. ನಿಷ್ಠಾವಂತ ಕಾರ್ಯಕರ್ತ ಆದಾಗ ನೀನು ಅಷ್ಟು ದುಡ್ದಿರೋನು ಅಷ್ಟು ಒಳ್ಳೆ ಇದಿರೋನು, ನೀನು ಕೇಳು ಮೇಡಮ್ ಹತ್ರ ಹೋಗಿ ನಿಂತ್ಕೋಬೇಕು, ಏನಮ್ಮ ನಾವು ಇಷ್ಟು ನಿಯತ್ತಾಗಿ ದುಡ್ದಿದ್ದೀವಿ, ನಮ್ಮನ್ನ ಯಾಕೆ ಕೈ ಬಿಡ್ತೀನಿ ನೀನು? ನಮ್ಮನ್ನ ಅಧ್ಯಕ್ಷ ಮಾಡ್ಬೋದು, ನಾವು ಅಂತ ಜಗಳ ಆಡಿ ಮಾಡ್ಬೋದಲ್ಲ, ಏನು ಬೇಕು ಮಾಡ್ಬೋದಲ್ಲ, ಹೇಳಿಲ್ಲ ಮಾಡ್ಬೋದಲ್ಲ.
ಇವಾಗ ಹೆಚ್ಚು ಕಡಿಮೆ ಆಯಿತು ಸಂದರ್ಭಗಳಿಗೆ ಏನೇನೋ ಆಗಿದೆ ಅವೆಲ್ಲ ಬಿಟ್ಟು ನೀವು ಕರೆಕ್ಟಾಗಿರೋ ಕಾರ್ಯಕರ್ತ ಅಂದ್ರೆ ಹೋಗಿ ಜಗಳ ಆಡ್ಬೋದು ಅಲ್ಲ ಮೇಡಮ್ ಹತ್ರ ಜಗಳ ಆಡಿ ನಮಗೆ ನ್ಯಾಯ ಒದಿಸ್ಕೊಡ್ಬೇಕಮ್ಮ ನಮ್ಮ ಕಾರ್ಯ ಒಳ್ಳೆ ಕೆಲಸಗಳು ಮಾಡಬೇಕು ನಮಗೆ ಗೌರವ ಕೊಡು ಅಂತೇಳಿ ಮಾಡ್ಬೋದಲ್ಲ ಅದೆಲ್ಲ ಬಿಟ್ಬಿಟ್ಟು ಏನಂದ್ರೆ ಅದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ರೆ ಅದಕ್ಕೆ ಏನು ಗೌರವ ಚಿಗ್ರಾಪುರ ಕರೆದಿಲ್ಲ ಅಂತ ಕೆಲವು ಗ್ರಾಮ ಸದಸ್ಯರು ಮಾತನಾಡಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರನ್ನ ಪ್ರೋಟೋಕಾಲ್ ಬರಲ್ಲ ನನ್ನೂರಿಗೆ ನಾನು ನಂದು ನಲ್ಲೂರು ಸಿಗ್ರಾಪುರಕ್ಕೆ ನಾನು ಕರೆಯಲ್ಲ ಅಂತ ಹೇಳೋಕ್ಕಾಗತ್ತೆ ಆತನ ಗೊಲ್ಲೆಯಲ್ಲಿ ಇತ್ತು ನಂಟೆಟ್ನಲ್ಲಿ ಆತನ ತಿಮ್ಮಸಂದ್ರ ನಮ್ಮನ್ನು ಕರೆಯಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಅದು ಎಮ್ ಎಲ್ ಎ ಕೋಟ ಎಮ್ ಎಲ್ ಎ ತಂದಿರೋದು ಈಗ ಅವ್ರ ಮನೆಯಿಂದ ಅಂದರೆ ನಾವು ಗ್ರಾಮ ಪಂಚಾಯತಿಯಿಂದ ಕೆಲಸ ಮಾಡ್ತಾಯಿದ್ವಿ ನಾನು ಈಗ 10 ಲಕ್ಷ ಕೆಲಸ ಮಾಡ್ತೀನಿ ನಮ್ಮ ಅಪ್ಪಂದ ಗ್ರಾಮ ಪಂಚಾಯತಿದಲ್ಲ ತಂದು ಅದನ್ನ ಏನು ಮಾಡಬೇಕೋ ಮಾಡಿ ಮಾಡಿಸೋ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ ಮೇಡಮ್ಗೆ ಆಶೀರ್ವಾದ ಮಾಡಿ ಮೇಡಮ್ಗೆ ಅಲ್ಲಿ ಎಮ್ ಎಲ್ ಎ ಕೂರಿಸಿದ್ದಾರೆ ಆಯಮ್ಮನ ಜವಾಬ್ದಾರಿ ಆಯಮ್ಮನ ಅವರಪ್ಪನ ಮನೆ ತರ್ತಾರೋ ಗೌರ್ಮೆಂಟಿಂದ ತರೋದು ಆಯಮ್ಮನು ನಾನು ನೀನು ತರೋಕ್ಕಾಗತ್ತಾ 26 ಜನ ಮೆಂಬರ್ಗಳಿದ್ದೀವಿ ನಾವು BJP 6 ಕಾಂಗ್ರೆಸ್ 20 26 ಜನನೂ ಅಣ್ತಮ್ಮಂದ್ರಂಗೆ ಭಾವಿಸ್ಕೊಂಡು ಎಳ್ಕೊಂಡು ಬಂದೀವಿ ನಾವು ಎಳ್ಕೊಂಡು ಬಂದಾಗ ಮೊನ್ನೆ ರೀಸೆಂಟಾಗಿ ಎಲೆಕ್ಷನ್ ಬಂದಾಗ ನಮ್ಮ ಮೇಡಮ್ಮು ಎಲ್ಲ ಮೆಂಬರ್ಗಳನ್ನು ಕರೆಸಿದ್ರು ಕರೆಸಿಬಿಟ್ಟು ಮಾತನಾಡಿದ್ರು ಸಾಲಕ್ಕೆ ಸಿಕ್ಕಾಕೋಬೇಡಿ ಎರಡು ಅವಧಿಗ ಮಾಡಿಕೊಳ್ಳಿ ಇಬ್ಬರು ಎರಡು ಅವಧಿಗ ಮಾಡಿಕೊಳ್ಳಿ ಯಾಕೆ ನೀವು ಸಾಲಕ್ಕೆ ಸಿಕ್ಕಾಕ್ಕೊಳ್ತೀರಿ ಯಾಕೆ ಬಡ್ಡಿಗೆ ಹೋಗ್ತೀರಿ ಬೇಡ ಇಬ್ಬರಿದ್ದು ಯಾರನ್ನ ಮಾಡ್ಕೊಳ್ಳಿ ಒಂದು ಕಾಲು ವರ್ಷ ಒಬ್ಬರು ಒಂದು ಕಾಲು ವರ್ಷ ಒಬ್ಬ ಅಂತ ಹೇಳಿದರು ಹೇಳಿದಾಗ ನಾಳೆ ಕೂತು ಮಾತನಾಡ್ತೀರಿ ಯಾರನ್ನ ಮಾಡಬೇಕು ಅಂತ ತೀರ್ಮಾನ ತಗೊಳ್ತೀವಿ ಬನ್ನಿ ಅಂತ ಹೇಳಿದರು ಈಚೆ ಬಂದಂಥವರು ಮತ್ತೆ ಬರಲಿಲ್ಲ ಬಂದ ಮೇಲೆ ಆಯಮ್ಮ ಏನು ಮಾಡಿದ್ರು ಎಲೆಕ್ಷನ್ ಬಂತು ಎಲೆಕ್ಷನ್ ಅವರು ಆದರು ಸಂತೋಷ ಎಲೆಕ್ಷನ್ ಆದ ತಕ್ಷಣ ಆಯಮ್ಮನಿಗೂ ಸ್ವಲ್ಪ ಕೋಪ ಬಂತು ಏನಕ್ಕೆ ಬಂತು ನಾನು ಇಷ್ಟೊಂದು ಸಹಾಯ ಮಾಡಿ ಇಷ್ಟೊಂದು ಅನುದಾನ ತಂದು ನನ್ನ ಮಾತೇ ವ್ಯಾಲ್ಯೂ ಇಲ್ಲಲ್ಲ ಅಂತೇಳಿ ಆಯಮ್ಮನ ಕೋಪ ಮಾಡಿಕೊಂಡ್ರು ಕೋಪ ಮಾಡಿಕೊಂಡಾಗ ನಾವು ಅದನ್ನು ಸರಿಪಡಿಸಿದ್ವಿ ಇರಲಿ ಮಾ ಎಲ್ಲೋ ನಮ್ಮ ಮಕ್ಕಳೇ ಏನು ಮಾಡೋಕ್ಕಾಗ್ತದೆ ಏನು ಸರಿ ಕರೀರಣ್ಣ ಅಂದರು ಶಂಕರಪ್ಪನ ಆಗ್ಬೋದು ನಾನಾಗ್ಬೋದು ಒಂದು ಸುಮಾರು ಸಾರಿ ಕರೆದ್ವಿ ಬನ್ನಿ 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 ಅಂತ ಕರೆದ್ರಿ ಬರಲೇ ಇಲ್ಲ ಬರೆದು ಪಕ್ಷದಲ್ಲಿ ನಾವು ಅಲ್ಲಿಗೆ ಬಿದ್ದೋದ್ರಿ ಬಿಟ್ಬಿಟ್ರಿ ನೆನ್ನೇನೋ ಕರೆದಿದ್ದೀವಿ ಬನ್ನಿ ಅಂತೇಳಿ ಅವರು ಬರಲಿಲ್ಲ ನಾವೇನು ಮಾಡೋಕ್ಕಾಗ್ತದೆ ಶಾಸಕರಿಗೆ ವಿರೋಧವಾಗಿ ನಾವು ಮಾತನಾಡೋಕ್ಕಾಗ್ತದೆ ಮಾತನಾಡೋಕ್ಕೆ ಆಗಲ್ಲ ಇದರವರೆಗೂ ಸೆಷನ್ ಇದೆ ಊರಲ್ಲಿ ಗಲಾಟೆ ನಮ್ಗೆ ನೀರೋ 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 ನೀರು ಅಂತ ಕೆಲಸ ಆಗದಿರೇ ಇದ್ರೆ ಇನಾಗ್ರೇಷನ್ ಮಾಡೋದು ಬೇಡ ಕೆಲಸ ಆಗೋಗಿದೆ ಊರಿನವ್ರು ಬಂದು ಗಲಾಟೆ ಮಾಡ್ತಾರೆ ಇದಾರೆ ನಮಗೆ ನೀರು 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 ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ರಜಾ ದಿವಸ ನಿನ್ನೆ ರಜಾ ಇತ್ತು ಮಹರಂಗೆ ರಜಾ ಇತ್ತು ಇವತ್ತಿಂದ ಸೆಷನ್ ಇದೆ ಮತ್ತೆ ಇನ್ನು 25 ಮತ್ತೆ ಸೆಷನ್ ಇರುತ್ತೆ ಮತ್ತೆ ಅವ್ರಿಗೆ ಪರ್ಸನಲ್ ಕೆಲಸಗಳೇನಿಲ್ಲ ಯಾವಾಗಲೂ ಕ್ಷೇತ್ರಕ್ಕೆ ದುಡಿಯೋದೇ ಸರೋಗಿದೆ ಪಾಪ ಮಕ್ಕಳನ್ನು ನೋಡಲ್ಲ ಅಯ್ಯಮ್ಮ ಮನೆಯನ್ನು ನೋಡಲ್ಲ ಕ್ಷೇತ್ರಕ್ಕೆ ಸರೋಗಿದೆ ಅದಕ್ಕೋಸ್ಕರ ನಿನ್ನೆ ಬಂದು ಮಾಡಿರೋದು ಅಷ್ಟೇ ನಮ್ಮ ಸದಸ್ಯ ಅಂತ MLAನ್ನು ಪಡಿಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು ಹೆಂಗೆ ಪುಣ್ಯ ಮಾಡಿರ್ಬೇಕಂದ್ರೆ ಬಡವ್ರ ಹೊಟ್ಟೆ ಮೇಲೆ ಹೊಡೆಯಲ್ಲ ಒಂದು ಅಪ್ಸೆಲ್ ತಂಟೆಗೆ ಹೋಗಲ್ಲ ಈ ತಾಲೂಕು ಆಫೀಸು ಹಿಂದೆ ಓಪನ್ ಆದಾಗ ಆರು ಅಶೋಕ್ ಅವರು ಹೇಳಿದ್ರು ನೋಡ್ರಿ ದೊಡ್ಡ ಸಭೆ ಅದರಲ್ಲಿ ಹೇಳಿದ್ರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೇಳಿದ್ರು ಏನು ಹೇಳಿದ್ರು ಗೊತ್ತಾ ಇಂಥ MLAನ್ನು ಪಡಿಬೇಕು ಅಂದರೆ ಹೆಣ್ಣು ಮಗುನ ನೀವು ಪುಣ್ಯ ಮಾಡಿರಬೇಕು ನನ್ನ ಟೇಬಲ್ ಹತ್ರ ನಿಂತ್ಕೊಂಡು ಸರಿ ನಡಿಯಮ್ಮ ನಾನು ಮಾಡಿ ಕಳಿಸ್ತೀನಿ ಅಂದ್ರೂ ಬಿಟ್ಟಿಲ್ಲ ಸೈನ್ ಹಾಕೋ ತನಕ ಬಿಟ್ಟಿಲ್ಲ ಅಷ್ಟೊಂದು ಮಂಡಿ ಹೆಣ್ಣುಮಗು ಇಂಥ ಹೆಣ್ಣುಮಗುನ ನೀವು ಪಡಿಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತ 10 ಸಾರಿ ಹೇಳಿದರು ಇರೋ ಇದರ ಸಂದರ್ಭದಲ್ಲಿ ಅವ್ರ ಆಪೋಸಿಟಾಗಿ ಹೇಳಬೇಕು ಈ ಅಮ್ಮನ ಸರಿ ಇಲ್ಲ ಈ ಪಕ್ಷ ಸರಿ ಇಲ್ಲ ಅಂತ ಹೇಳಬೇಕು ಅಂಥದ್ರಲ್ಲಿ ಅಂಥ ಪುಣ್ಯಾತ್ಮನೆ ಎತ್ತೆತ್ತಿ ಪೊಗಿಡಿದ ಆ ಯಮ್ಮನ್ನ ಅಂದರೆ ನಾವು ಸಾಮಾನ್ಯ ಜನರು ಒಂದು ಮೆಂಬರ್ಗಳು ಆ ಯಮ್ಮನ್ನ ಅವ್ರ ಅಪ್ಪ ಮನೆಯಿಂದ ತಂದವರೇ ಅವ್ರ ಮನೆಯಿಂದ ತಂದಾಕೆವ್ರೆ ಅಂದರೆ ಆ ಯಮ್ಮನ ಕೆಪಾಸಿಟಿ ಏನು ನಮ್ಮ ಕೆಪಾಸಿಟಿ ಏನು ಸರಿ ಮೊನ್ನೆ MP ಎಲೆಕ್ಷನ್ ಆಯಿತು ಅವಾಗೂ ಕರೆದಿದ್ದೀವಿ ಬರ್ತೀವಿ ಅನ್ನೋದು ಸುಮ್ಮನೆ ಇದ್ದೋಗೋದು ಬರ್ತೀವಿ ಅಂತ ಇರೋದು ಈಗ ಕಳ್ಕುಪ್ಪ ಮಂಜಣ್ಣ ಅಂತ ಇದ್ದಾರೆ ಡಿಸ್ಟ್ರಿಕ್ಟ್ ಯೂನಿಯನ್ ಡೈರೆಕ್ಟ್ರು ಆತನ ಮುಖಾಂತರನೂ ನಾವು ಆತನೆ ಕರೆಸಿದ್ದ ಎಲ್ಲರೂ ನಾನು ಕರ್ಕೊಂಬರ್ತೀನಿ ಅಂತ ಆವಾಗಲೂ ನೀವು ಕೈ ಕೊಟ್ರಿ ಬೇಡ ನಾವು ಎಲೆಕ್ಷನ್ ಮಾಡಿದ್ವಿ ನಮ್ಮ KJP ತಾಲೂಕು ಲೀಡ್ ಬಂತು ನಮ್ಮ ಮೇಡಮ್ಗೆ ಹೆಸರಿದೆ 33,000 ಲೀಡ್ ಬಂದಿದೆ ಅದು ಟೋನಲ್ಲಿ ಆದರೆ ಏನೋ ಗ್ರಾಮಾಂತರ ಹೈಕಮಾಂಡ್ಗೆ ಗೊತ್ತೇನು ಟೋನ್ ಆಫ್ ಇದು ಅಂತ KJP ಲೀಡ್ ಬಂದಿದೆ ನಮ್ಮ ಮೇಡಮ್ಗೆ ಹೆಸರು ಬಂದಿದೆ ಮುಂದಿನ ದಿನಗಳಲ್ಲಿ ಅಷ್ಟೇ ಹೆಸರು ಬರ್ತದೆ ಮೇಡಮ್ ಅವ್ರು ಗೆಲ್ತಾರೆ ಪಂಚಾಯತಿನಲ್ಲಿ ಮೊನ್ನೆ ನಮ್ಮೂರ ಹತ್ರ ಬಿಜು ಶಂಕುಸ್ಥಾಪನೆ ಕೂಡ ನಾನು ಕರೆದಿದ್ದೆ ಕೆಲವನ್ನೆಲ್ಲ ಬನ್ನಿರಿ ಅಂತ ಮೊದಲು ಬರ್ತಾ ಇದ್ದವರು ನೀನು ಕರೆದ್ರೆ ಹೆಂಗೆ ಅಂದರೆ ಮೊದಲೆಲ್ಲ ಬರ್ತಾ ಇದ್ದೀವಿ ಈಗ ನಾನು ಕರೆದ್ರೆ ಹೆಂಗೆ ಅಂತ ಇವಾಗ ಬರಬೇಕಲ್ಲ ಮೇಡಮ್ ಎಲ್ಲರೂ ಕರೆಯೋಕ್ಕಾಗಲ್ಲ ಮೇಡಮ್ಗೆ ಒಂದೂರಲ್ಲ ಅವ್ರ ಮನೆಯಿಂದ ತಂದಾಕಿದ್ರೆ ಅಂತ ನಮ್ಮ ಸದಸ್ಯರು ಹೇಳಿದ್ದಾರೆ ಯಾರ ಮನೆಯಿಂದನೂ ತಂದಾಕಲ್ಲ ಈಗ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಅಭಿವೃದ್ಧಿಗಳು ನೋಡ್ರಿ
ಸರ್ಕಾರದಿಂದ ಕೊಡ್ತಾರೆ, ಅದನ್ನ ತಂದು ಹಾಕ್ಬೇಕು. ಅಲ್ಲೋಗಿ ಮಿನಿಸ್ಟರ್ ಕೈಯೋ ಕಾಲ ಹಿಡಿದು, ಸಿ ಎಂ ಕೈಯೋ ಕಾಲ ಹಿಡಿದು, ಮೇಡಮ್ ಅನುದಾನಗಳು ತಂದು ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಬೇರೆ ಕ್ಷೇತ್ರಕ್ಕೆ ನಡೀರಿ, ಈಗ ಮುಳ್ಬಾಗಿ ಕ್ಷೇತ್ರಕ್ಕೆ ನಡೀರಿ, ಮಾಲೂರು ಕ್ಷೇತ್ರಕ್ಕೆ ನಡೀರಿ, ಎಲ್ಲಿ ಕೆಲಸಗಳಾಗ್ತಾ ಇಲ್ಲ. ತೇಜಾಬ್ ಕ್ಷೇತ್ರ ನಮ್ಮ ಡಿಸ್ಟಿಕಲ್ಲಿ ನಂಬರ್ ಒನ್ ಕೆಲಸ ಆಗ್ತಾ ಇದೆ. ಎಲ್ಲರೂ ಹೊಗಳ್ತಾ ಇದ್ದಾರೆ ಡಿಸ್ಟಿಕಲ್ಲೇ, ಮೇಡಮ್ ಆ ಕ್ಷೇತ್ರದಲ್ಲಿ. ಮೇಡಮ್ ಅದೇ ನಾಲ್ಕು ದಿವಸ ಇಲ್ಲಿದ್ದರೆ, ಇಲ್ಲಿಂದ 3 ದಿವಸ ವಿಧಾನಸೌಧದಲ್ಲಿ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಅವ್ರ ಕೈಯ ಕಾಲ ಇಟ್ಕೊಂಡು ಅಂದಾನ ತರ್ತಾ ಇದ್ದಾರೆ. ಎ ಪಿ ಎಂ ಸಿ ಮಾರ್ಕೆಟ್ ಆಗ್ತಾ ಇದೆ, ಇದರಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ತಂದಿದ್ದಾರೆ, ಅದು ಮಾಡ್ತಾ ಇದ್ದಾರೆ. ಇನ್ನೇನು ಮಾಡ್ಬೇಕು ಮೇಡಮ್ ಅವರು? ಎಲ್ಲರೂ ಮಾತಾಡ್ತಾರೆ ಈಗ ಎಸ್ ಸಿ ನಮ್ಮ ದಲಿತರು ಅಂತ ಕಡೆಗಣಿಸ್ತಾ ಇದ್ದಾರೆ. ಮೇಡಮ್ ಯಾಕೆ ಎಷ್ಟು ಅಲ್ಲ, ಪರಿಶಿಷ್ಟ ಜಾತಿಗೆ ಪಂಗಡಕ್ಕೆ ಮೀಸಲಾತಿ ಗೊಲ್ಲಳ್ಳಿ ಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ಇದು. ಅವಾಗ ನಾವು ಬೇರೆಯವ್ರು ಯಾರಾದ್ರೂ ಅರ್ಜಿ ಹಾಕಕ್ಕಾಗುತ್ತೆ? ಪರಿಶಿಷ್ಟ ಜಾತಿ ಅವ್ರನ್ನ ಹಿಂದಕ್ಕೆ ತಳ್ತಾವ್ರೆ, ನಮ್ಗೆ ಗೊತ್ತಿಲ್ದಿರ ಆಗ್ಬಾರ್ದು ಆಗ್ಬಾರ್ದು, ಇನ್ಯಾರ್ದು ಮಾಡೋದಲ್ಲೇ ಅವ್ರನ್ನೇ ಮಾಡಬೇಕು. ನಾವು ಜನರಲ್ ಅವ್ರು ಯಾರಾದರೂ ಬೇಕು ಅಂತೇಳಿ ಅರ್ಜಿ ಹಾಕಕ್ಕಾಗುತ್ತಾ? ತಪ್ಪುತ್ತಾನೆ ಅದು, ಅವ್ರು ಹೇಳಿಕೆ ತಪ್ಪಲ್ವಾ? ಈಗ ಎನ್ ಜಿ ಉಲ್ಕೂರು ಜನರಲ್ ಬಂದಿದೆ, ಅಲ್ಲಿ ಎಸ್ ಸಿನ್ ಮಾಡಿದ್ದಾರೆ. ಶ್ರೀನಿವಾಸ್ ಅಂದ್ರೆ ಜನರಲ್ ಬಂದಿದೆ, ಅಲ್ಲಿ ಎಸ್ ಸಿನ್ ಮಾಡಿದ್ದಾರೆ. ನಮ್ಮ ಯೂನಿಯನ್ ಸಹಕಾರ ಜಿಲ್ಲಾ ಯೂನಿಯನ್ಗೆ ಒಬ್ಬ ನಮ್ಮ ಸೊಸೈಟಿಯಿಂದ ಕಳಿಸ್ಬೋದಾಗಿತ್ತು, ಒಕ್ಲಿಗಿನ ಕಳಿಸ್ಬೋದಾಗಿತ್ತು. ಒಕ್ಲಿಗರು ಬರೆದ್ಬಿಟ್ಟು ಅರ್ಧ ಆಗ್ಬಿಟ್ಟು ಮೇಡಮ್ ಅವರು ಒಬ್ಬ ಎಸ್ ಸಿನ ಇರಲಿ ಪಾಪಣ್ಣವ್ರನ್ನ, ನಮ್ಮ ತಿಮ್ಮಸಂದ್ರ ಪಾಪಣ್ಣವ್ರನ್ನ ಕಳಿಸಿದ್ದಾರೆ ಅಲ್ಲಿ ಯೂನಿಯನ್ ಡೈರೆಕ್ಟರ್ ಅವರು. ನಾಲ್ಕು ಉದಾಹರಣೆ ಕೊಟ್ಟಿದ್ದೀವಿ, ಇನ್ನ ಬೇಕಷ್ಟಿದೆ. ಈಗ ಏನ್ ಅವ್ರು ಹೇಳಿದಾರೆ 20 ಜನ ನಾವು ಕಾಂಗ್ರೆಸ್ ಬಿಟ್ಟು ಹೋಗ್ತಾ ಇದೀವಿ ಅಂತ. 20 ಜನ ಎಲ್ಲಿ ತೋರಿಸ್ರಿ? ನಮ್ಗೆ ಜಿ ಗೊಲ್ಲಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇರೋದು 26 ಜನ ಮೆಂಬರ್ಸ್, 6 ಜನ ಬಿಜೆಪಿ ನಲ್ಲಿದ್ದಾರೆ, ಇನ್ನು 20 ಜನ ನಾವಿಲ್ಲಿ 10 ಜನ ಇದ್ದೀವಿ. ಇನ್ನ 3 ಜನ ಬರ್ತಾರೆ, ತಟಸ್ಥವಾಗಿದ್ದಾರೆ 3 ಜನ. 26-27 ಜನ ನಿಂತ್ಕೊಂಡು ನಾವು 20 ಜನ ಪಕ್ಷ ಬಿಡ್ತೀವಿ ಅಂತ ಮೇಡಮ್ಗೆ ಗೊಡು ಕೊಟ್ರು ಹೋಗ್ತಿ ಪ್ರೆಸ್ ಮೀಟಲ್ಲಿ. 15 ದಿವಸ ನಮ್ಮನ್ನ ಕೇರ್ ಮಾಡದೇ ಇದ್ರೆ ನಮ್ಮ ದಾರಿ ನಾವು ನೋಡ್ಕೊತೀವಿ ಅಂತ. ನಿಮ್ಮ ದಾರಿ ನೋಡ್ಕೊಳ್ರಿ, ಸಂತೋಷ, ಯಾರಿಗೇನಿಲ್ಲ. ನಾವು ಪ್ರಯತ್ನ ಪಟ್ವಿ ಸೇರಿಸ್ಕೊಳ್ಳೋಕ್ಕೆ, ಬಿಡೋದು ಬೇಡ, ಎಲ್ಲರೂ ಗುಂಪಾಗಿರೋಣ ಅಂತ. ಅವರು ಕರೆದ್ರೂ ಬರ್ತೀವಿ ಅನ್ನೋದು ಸಭೆಗಳಿಗೆ ಹಾಜರಾಗದಿರೋ ಇರೋದು. ಮೇಡಮ್ ಕರೀಲ್ಲ, ಮೇಡಮ್ ಯಾವತ್ತು ನಿಮ್ಮನ್ನು ಮೇಡಮ್ ಕರೆದಿಲ್ಲ, ಪಿ ಎ ಅವ್ರು ಕರೆದಿದ್ದಾರೆ, ನಾನು ಕರೆದಿದ್ದೀನಿ, ಶ್ರೀರಾಮನ್ ಕರೆದಿದ್ದಾನೆ, ಕೆ ಎಲ್ಲಿ ಅವರು ಕರೆದಿಲ್ಲ ಅಂತ ಅವರೇ ಬರ್ದಿರಾ? ಅವರು ನಾವೇ ಹೇಳಿದ್ವಿ, ಬೇಡಮ್ಮ ನಮ್ಮ ಮಗು ಯಾರಾದರೂ ಮನೇಲಿ ತಪ್ಪು ಮಾಡ್ತಾನೆ ಆದ್ರೆ ನಾವು ಬಿಟ್ಬಿಡ್ತೀವ್ಯಾ ಅಂತ ನಾವು ಹೇಳಿದಾಗ MLA ಅವರು ಸ್ಪಂದಿಸಿದ್ರು. ಅಣ್ಣ ಎಲ್ಲರೂ ಕರೀರೋಣ, ವಿಶ್ವಾಸಕ್ಕೆ ತಗೊಳ್ಳೋಣ, ಪಂಚಾಯತಿ ನೀಟಾಗಿ ಮಡಿಯೋಣ ಅಂತ ಹೇಳಿದರು. ನಮ್ಮನ್ನ ಅದು ಮಾಡ್ತೀರಿ, ನಾವು ಇದು ಮಾಡ್ತೀರಿ ಅಂದರೆ ಇದು ಬೆದರ್ಸೋಂಥ ಮಾತು. MLA ನಮ್ಮನ್ನೇ ಕೇಳ್ಕೊಳ್ಳಿ, ನಮ್ಮ ಹತ್ರ ಬರಲಿ, ಮಾತನಾಡಲಿ, ಯಾ MLA ಕೇಳಲ್ಲ. ಈಗ ನಾವು ಪಕ್ಷ ಬಿಟ್ಟು ಹೋಗಬೇಕು, ಖುಷಿಯಾಗಿ ಹೋಗ್ಬೋದು, ಖುಷಿಯಾಗಿ ಹೋಗಿ ಬೇರೆ ಪಕ್ಷಕ್ಕೆ ಸೇರಿಕೊಂಡು ಇನ್ನೂ ಬೇಕಾದರೆ ಒಳ್ಳೆ ಸ್ಥಾನಗಳಿಗೆ ಹೋಗಿ ಗೆದ್ದು ಕರೆಕ್ಟಾಗಿದ್ದರೆ ಓಟ್ ಮಾಡ್ತಾರೆ, ಪರವಾಗಿಲ್ಲ. ಅವರೇನು ನಮ್ಗೆ ದುಷ್ಮಾನಗಳಲ್ಲ, ನಿನ್ನೆ ಮಾತನಾಡಿದಂಥವರು ದುಷ್ಮಾನಗಳಲ್ಲ, ಅವರು ನಾನು ಅಣ್ಣತಮ್ಮಂದರೆ ನಮಗೆ ಜೊತೆಯಾಗಿದ್ದವರೇ, ಇನ್ನೂ 1.5 ವರ್ಷ ಜೊತೆಯಲ್ಲಿರ್ತೀವಿ, ಅದೇ ರೀತಿ ನಡ್ಕೊಳ್ತೀರಿ. ಆದರೆ ನಮ್ಮ MLA ಮೇಡಮ್ನ ಬಗ್ಗೆ ಮಾತನಾಡೋದು ತಪ್ಪು, ಸಿಂಗ್ಲರಾಗಿ ಮಾತನಾಡೋದು ತಪ್ಪು. ಯಾರನ್ನೋ ಬೆಳೆಸ್ತಾವ್ರಿ, ಯಾರನ್ನೋ ಬೆಳೆಸ್ತಾರೆ, ನೀವು ಬೆಳೀರ, ನೀವು ಹೋಗ್ರ, ಕೇಳ್ರ ಎದುರಾಗೆ ಪ್ರೆಸ್ ಮೀಟ್ ಮಾಡುವ ಬದಲು 10 ಜನ ಹೋಗಿ ಮನೇಲಿ ಕೂತ್ಕೊಂಡು, ನಾವು ಇಂಥ ಕಾರ್ಯಕರ್ತರು ನಿನ್ನೆಲ್ಲ ಮನೆ ಬಂದಿದ್ದಾರಲ್ಲ, ಅವ್ರನ್ನೇ ಬೆಳೆಸ್ತಾ ಇದ್ರಲ್ಲ, ನಾವೇನಾಗಬೇಕು ಅಂತ ಧಾರಾಳವಾಗಿ ಕೇಳ್ಬೋದು, ಅದಕ್ಕೆ ತಪ್ಪೇನೂ ಇಲ್ಲ. ಕೇಳಿ, ನಮ್ಮ MLA ಮೇಡಮ್ನು ಅದಕ್ಕೆ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟಾಗ ಅಲ್ಲಿ 100 ಜನ ಇರ್ತಾರೆ, 100 ಅವರೇ ಹೇಳ್ತಾರೆ. MLA ಅವರು ಅಂದ್ರೆ ಏನು, ಮೇಲಿಂದ ಬಂದ್ಬಿಟ್ಟವ್ರೇನು, ನಾವು ಓಟ್ ಹಾಕಿರೋದೇ ಮೆಂಬರ್ಗಳು ಎಷ್ಟೋ, MLA ಮೇಡಮ್ನು ಅಷ್ಟೇ. ಅವ್ರೇನಾದ್ರೂ ಅಕಸ್ಮಾತು ಯಾರಾದರೂ ತಪ್ಪು ಮಾಡಿದರೆ ಅವರು ತಿದ್ದುಕೊಳ್ತಾರೆ, ಏನು ಇಲ್ಲದೇನೆ ಬರೀ ಸುಳ್ಳು ಹೇಳ್ತಾ ಇದ್ರೆ ಆದರೂ ಅವರು ಸಹಿಸಲ್ಲ. ದಲಿತರ ಮನೆಗಳು ಜನರಲ್ ಮನೆಗಳು ಅಂತ ಹೇಳಿದ್ದಾರೆ. ಈಗ ನಮಗೆ ಬಂದಿರೋದು ನಿಜ, ಮನೆಗಳು ಬಂತು, ಕೆಲವು ಲಾಕ್ ಆಗಿದ್ದಾವೆ ತಾಂತ್ರಿಕ ದೋಷದಿಂದ. ಮೇಡಮ್ ಒಂದು ಎಲ್ಲ ತಾಲೂಕು ಪೂರ್ತಿನೂ ಆಗಿದ್ದಾವೆ, ಬೇರೆ ತಾಲೂಕು ನಮ್ಗೆ ಗೊತ್ತಿಲ್ಲ, ಆಗಿರ್ಬೋದೇನೋ, ಇಡೀ ಸ್ಟೇಟೇ ಆಗಿರ್ಬೋದು. ನಮ್ಮದ್ರಲ್ಲಿ ಆಗಿರೋದು ತಾಂತ್ರಿಕ ದೋಷದಿಂದ ಆಗಿದ್ದಾವೆ. ಮೇಡಮ್ದು ಯಾರು ಮನೆ ನಿಲ್ಲಿಸ್ರಿ, ನೀವು ಈ ಮನೆ ಕೊಡಬೇಡ್ರಿ ನಾನು ಹೇಳುವರ್ಗಂತ ಎಲ್ಲೂ ಹೇಳಿಲ್ಲ, ಹೇಳೋದು ಇಲ್ಲ. ಮೇಡಮ್ಗೆ ಈ ಮನೆಗಳ ಬಗ್ಗೆ ಗೊತ್ತಿಲ್ಲ, ಪಂಚಾಯತಿ ಲೆವೆಲ್ನಿಂದನೇ ಮೇಡಮ್ ತಂದಿರೋ ಮನೆಗಳನ್ನ ನಾವು ಎಲ್ಲರಿಗೂ ಹಂಚಿದ್ವಿ, ಎಲ್ರಿಗೂ ಹಂಚಿದ್ವಿ, ಬಿಜೆಪಿ ಅವರು ಕೂಡ ಹಂಚಿದ್ವಿ. ಸರಿ ಸಮಾನವಾಗಿ 2 ನಂಬರ್ ಇದ್ರೆ 5 ಮನೆ, 26 ಜನ ಕೂತ್ಕೊಂಡು ಡಿಸೈಡ್ ಮಾಡಿಕೊಂಡು, ಈಗ 2 ಮೆಂಬರ್ ಇದ್ರೆ 5 ಮನೆ ಅಡ್ಜಸ್ಟ್ ಮಾಡಿ ಎಲ್ರಿಗೂ ಸರಿ ಸಮಾನವಾಗಿ 26 ಜನಕ್ಕೂ ಹಂಚಿದ್ದೀವಿ. ಅದು ಯಾವ್ದಾ ಈಗ ನಂದು, ಈಗ ಹಾಗಾದ್ರೆ ನಂದು ಓಪನ್ ಮಾಡಿಸ್ಬೋದಲ್ಲ, ನಂದು 2 ಮನೆ ಲಾಕ್ ಆಗಿದೆ, ಹಾಗಾದ್ರೆ ನಾನು ಮೇಡಮ್ ಜೊತೆಯಲ್ಲೇ ಇರ್ತೀನಲ್ಲ,
ಸಂಪತ್ತು ಜೊತೆಯಲ್ಲಿ ಇರ್ತಾನಲ್ಲ, ಇಲ್ಲಿರೋರೆಲ್ಲ ಜೊತೆ ಎಲ್ಲರೂ ಇವ್ರದೊಂದು ಲಾಕ್ ಆಗಿದೆ, ಅವ್ರದಾಗಿದೆ, ಅವ್ರದಾಗಿದೆ, ಇವ್ರದಾಗಿದೆ, ಶ್ರೀರಾಮಣ್ಣದಾಗಿದೆ ಲಾಕು, ಅವ್ರದೇ ಎಲ್ಲ ಮಾಡಿಲ್ಲ. ಹಂಗೇನು ಉದ್ದೇಶಪೂರ್ವಾಗಿ ಅವ್ರದೇ ಮಾಡಿದ್ದಾರೆ, ಅವಾಗ ಅವ್ರ ಮಾಡಕ್ಕೂ ಆಗೋದಿಲ್ಲ, ಮಾಡಲ್ಲ ಮೇಡಮ್ ಅವರು. ಮಾಡಿದ್ರೆ ಅವ್ರು ನಮ್ದೆಲ್ಲ ಏನಕ್ಕೆ ಮಾಡ್ತಾ ಇದ್ರು? ಈಗ ನಮ್ಮೂರಲ್ಲಿ ಎರಡು ಮನೆ ಪೆಂಡಿಂಗ್ ಇದೆ. ಯಾವ ಪಂಚಾಯತಿನಲ್ಲಿ ತಾಂತ್ರಿಕ ದೋಷದಿಂದ ಈ ತಾಲೂಕಲ್ಲಿ ಮನೆಗಳು ಲಾಕ್ ಆಗಿದ್ದಾವೆ? ಮೇಡಮ್ ಅವರು ಉದ್ದೇಶಪೂರ್ವಾಗಿ ಲಾಕ್ ಮಾಡಿಸಿಲ್ಲ. ಬಿಜೆಪಿನೋ ಜನತಾದಳನೋ ಪಕ್ಷ ನೋಡಬೇಡ್ರಿ, ಬಡವ್ರಿಗೆ ಬಡವ್ರಿಗೆ ಮನೆ ಹಾಕ್ರಿ ಅಷ್ಟೇ ಅಮ್ಮ ಹೇಳೋದು. ಲೋನ್ ಕೊಡುವಾಗ ಅಷ್ಟೇ, ನಾವು ಯು ಎಸ್ ಎಸ್ ಎನ್ನಿಂದ ಲೋನ್ಗಳು ಕೊಡ್ತಾ ಇದ್ದೀವಿ ಅಷ್ಟೇ. ಬಡವ್ರು ಕೊಡ್ರಿ, ಸಾಹುಕಾರ ಕೊಡಬೇಡ್ರಿ, ಜಾತಿ ಕುಲ ಪಕ್ಷ ಯಾವುದು ನೋಡಬೇಡ್ರಿ, ಬಡವ್ರಿಗೆ ಕೊಡ್ರಿ ಅಂತ ಅಷ್ಟೊಂದೇ ಅಮ್ಮ ಹೇಳೋದು. ಒಂದು ಎಸ್ ಸಿ ಎರಡು ಜನರಲ್ ನಮ್ಮ ಮೇಡಮ್ ಅವ್ರು ಏನು ಮಾಡಿದ್ದಾರೆ ನೋಡಿ, ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಎರಡು ಎಸ್ ಸಿ ಮಾಡಿ ಒಂದು ಜನರಲ್ ಕೊಟ್ಟಿದ್ದಾರೆ, ಇಬ್ಬರಿಗೆ ಎಸ್ ಸಿಗಳಿಗೆ ಅನುಕೂಲ ಮಾಡಿಬಿಟ್ಟಿದೆ. ದರ್ಕಾಸ್ ಕಮಿಟಿ ತಾಲೂಕೆಲ್ಲ ಮೂರೇ ಬರೋದು, ಮೂರಲ್ಲಿ ಒಂದು ಎಸ್ ಸಿ ಎರಡು ಜನರಲ್ ಆದ್ರೂ ಎರಡು ಎಸ್ ಸಿ ಮಾಡಿದ್ದಾರೆ. ಎಲ್ಲಿ ಮೇಡಮ್ ಅವರು ದಲಿತರಿಗೆ ಇರೋದು? ಅಯ್ಯೋ ಅವ್ರು ಕ್ಯಾಶ್ ಬಗ್ಗೆ ಬೇಡ ಅಂದರೆ ಅವ್ರು ಹೇಳಿದ್ದಕ್ಕೆ ದಲಿತರ ಬೆಳೆಸಲ್ಲ ಬೆಳೆಸಲ್ಲ ಅಂತ ನಾವು ಬೆಳೆಸದನ್ನೇ ಬೆಳೆಸ್ತಾ ಇದ್ದಾರೆ ಪಾಪ. ಈಗ ಆಯಮ್ಮ ಯಾರು ಯಾರು ಎಂ ಪಿ ಯಾರು? ದಲಿತರಲ್ಲ ಅವರೆಲ್ಲ, ಎಲ್ಲರೂ ದಲಿತರೇ. ಈ ದೇಶದಲ್ಲಿ 50% ಇರೋದು ದಲಿತರಿಗೆ. ನಮ್ಮಲ್ಲಿ 26 ಜನದಲ್ಲಿ 13 ಜನ ದಲಿತರೇ ಆಗಿರೋದು, ಒಬ್ಬರೇ ಆಗಿಲ್ಲ, ಇಬ್ಬರೇ ಆಗಿಲ್ಲ, 13 ಜನ ದಲಿತರಿದ್ದಾರೆ. ಈಗ ಅವರು ಎಲ್ಲ ದಲಿತರಲ್ಲ, ಎಲ್ಲರೂ ದಲಿತರೇ, 13 ಜನನೂ ದಲಿತರೇ. ಯಾರು ಮಾಡ್ದನೋ ಅವರೇ ಆಗೋದು. ಎಸ್ ಸಿ ಬಂದಾಗ ಅವರೇ, ಎಸ್ ಟಿ ಬಂದಾಗ ಅವರೇ, ಜನರಲ್ ಬಂದರೆ 26 ಜನಕ್ಕೂ ಅವಕಾಶ, ಯಾರಾದರೂ ಆಗ್ಬೋದು. ಈಗ ನಾವು ಈಗ ಮಂಜು ನಿಲ್ಲಿಸ್ಬಿಟ್ಟು ನಾನಾಗೋಕ್ಕಾಗತ್ತಾ? ಸಂಪತ್ ಆಗೋಕ್ಕಾಗತ್ತಾ? ಅಯ್ಯಪ್ಪನ ಆಗೋಕ್ಕಾಗತ್ತಾ? ಎಲ್ಲರೂ ದಲಿತರ ಅವಕಾಶ ಬಂದಿದ್ದು ದಲಿತರಿಗೆ. ದಲಿತರಲ್ಲಿ ಯಾರಾದ್ರೂ ಒಬ್ರು ಆಗೋದು? ಮಾತನಾಡುವಾಗ ಯಾರು ಹಿಂಗೆ ಏನು ಅಂತ ಮಾತನಾಡಿ. ದೇವ್ ಮಾಜಿ ಶಾಸಕರನ್ನು ಅನ್ನದಾನ ಇದೆಯಾ ಹೇಳ್ರಿ? ಮಾಜಿ ಶಾಸಕರಿಗೆ ಅನ್ನದಾನ ಕೊಡುವಂತ ಇದೆಯಾ? ಇಲ್ಲ. ಯಾವುದ್ರಲ್ಲಿ ತಂದ್ರೋ ನಮ್ಗೆ ಗೊತ್ತಿಲ್ಲ. ಮಾಜಿ ಶಾಸಕರಿಗೆ ಈ ದೇಶದಲ್ಲಿ ಎಲ್ಲಿ ಅನುದಾನ ಕೊಡೋದಿಲ್ಲ. ಆಮೇಲೆ ಇನ್ನೊಂದು 2 ಪಾಯಿಂಟ್ ಹೇಳ್ಬಿಡ್ತೀನಿ. ಬೇತ್ಮಂಗ್ಲ ಕೆರೆ ನಿಮ್ಗೆ ಗೊತ್ತಿದ್ದಂಗೆ ಕಾಡಿದ್ದಂಗಿತ್ತು, ಎಂದು ಕಾಡಿದ್ದಂಗಿತ್ತು. ಅದು ಆಯಾ 40 ಲಕ್ಷ ಕೈನಿಂದ ಆಯಮ್ಮನು ಅವ್ರ ಮನೆಯಿಂದ ಅವ್ರದ್ದು ಮನೆಯದೇ 40 ಲಕ್ಷ. ಈ ಕೆರೆ ಹೆಂಗಿದೆ ಇಷ್ಟೊತ್ತಿಗೆ? ಆ ಗಿಡ ಕೀಳಂದ್ರೆ ಕಾಡಾಗಿ ಹೋಗ್ತಾಯಿತ್ತು, ಕೆರೆ ಅಂತ ಇಲ್ಲ, ಎಲ್ಲ ಕಾಡಾಗ್ತಾ ಇತ್ತು. ಕೊರೋನಾ ಟೈಮಲ್ಲಿ ಅಕ್ಕಿ ಕೊಟ್ರಲ್ಲ ನಿಮ್ಮ ಮನೆಗೆ, ಎಲ್ಲರೂ ಎತ್ಕೊಂಡು ಹೋದ್ರಿ. ಅವ್ರ ಮನೆಯದೇ, ಅದು ಅವರಪ್ಪಂದೇ, ಅವ್ರದ್ದೇ. ಈಗ ಕೆರೆಯದಾಗಲಿ ಕೊರೋನಾ ಟೈಮಲ್ಲಿ ಬಡಬಡವ್ರಿಗೆ ಪ್ರತಿ ದಿವಸ ಬೇತ್ಮಳದಲ್ಲಿ ಊಟ ಹಾಕಿದ್ರು, ನಿಮ್ಗೆ ಗೊತ್ತು ಎಷ್ಟು ದಿವಸ? 2 ತಿಂಗಳು ಊಟ ಪ್ರತಿ ದಿವಸ, ಪ್ರತಿಯೊಂದು ಮನೆಗೂ ಇಡೀ ಕ್ಷೇತ್ರದಲ್ಲಿ ಮನೆಗೆ ಅಕ್ಕಿ ಕೊಟ್ಟರು, ದಿನಸಿ ಕೊಟ್ಟರು. ಅದೆಲ್ಲ ಅವ್ರದ್ದು ಅಲ್ದಿರ ಗೌರ್ಮೆಂಟ್ ಕೊಟ್ರು, ಅದೆಲ್ಲ ಅವ್ರ ಮನೆಯದೇ. ನಾವ್ಯಾರಾದ್ರು ನೀನು ಒಂದು ಎಕರೆ ಕೆರೆ ಕ್ಲೀನ್ ಮಾಡಿದ್ಯಾ? ನಾನು 1 ಎಕರೆ ಕ್ಲೀನ್ ಮಾಡಿದ್ದೀನ? ಇದನ್ನಾರಿಗೂ ಅನ್ನ ಕೊಟ್ಟಿದ್ದಾನ? ನೀನು ಯಾರಿಗೂ ಒಂದು ಮೂಟೆ ಅಕ್ಕಿ ಕೊಟ್ಟಿದ್ಯಾ? ಯಾರು ಕೊಟ್ಟಿಲ್ಲ, ಮೇಡಮ್ ಅವರೇ ಕೊಟ್ಟಿರೋದು. ಎಲ್ಲ ಮೇಡಮ್ ಅವ್ರದೇನಪ್ಪ, ಅವ್ರ ಮನೆಯದೇ, ಅವರಪ್ಪಂದೇ, ಬೇರೆ ನಮ್ಮಪ್ಪಂದಲ್ಲ, ಇವರಪ್ಪಂದಲ್ಲ, ಇವರಪ್ಪಂದಲ್ಲ, ಸ್ವಂತ ಕಾಸಲ್ಲಿ ಬಡವ್ರಿಗೆ ಸಹಾಯ ಮಾಡಿರೋದು. ಊಟ ಬೇತ್ಮಳದಲ್ಲಿ ಕೆಜಪ್ಪಲ್ಲಿ ಪ್ರತಿ ದಿವಸನೂ ಊಟ ಹಾಕಿದ್ಲಲ್ಲ, ಅವ್ರದೇನಪ್ಪ? ಅವೆಲ್ಲ ನಿಮ್ಗೆ ನೆನಪಿಲ್ಲ, ನೀವು ಕೊಟ್ಟಿಲ್ಲ. ಇದೇ ಸದಸ್ಯರು ನಾವು ಅಕ್ಕಿ ಎತ್ಕೊಂಡು ಹೋದಾಗ ನಮ್ಮೂರಿಗೆ ಇನ್ನೂ ಬೇಕು ನಮ್ಮೂರಿಗೆ ಅಂತ ಇಳಿಸ್ಕೊಂಡಿಲ್ಲ ನೀವು? ಅದು ಮೇಡಮ್ ಅಂದಲ್ವಾ? ಅಲ್ಲಿ ಬಂದು ಫೋಟೋಗಳು ಕೊಟ್ರಲ್ಲ ಕೆರೆನಲ್ಲಿ, ಪ್ರೆಸ್ ಮೀಟ್ ಇದ್ದಾಗ ಯಾವತ್ತು ಗಿಡಗಳು ಕೀಳ್ತಾ ಇದ್ರೆ ಮುಳ್ಳುಗಿಡಗಳು, ಅವಾಗೆಲ್ಲ ಅವ್ರದ್ದಲ್ಲಿ ಎಲ್ಲಿ ನಾಡ್ದಪ್ಪ ನಮ್ಮಪ್ಪಂದ ಅವೆಲ್ಲ ಮರ್ತೋದ್ರ? ಅವೆಲ್ಲ ನೆನಪು ಬರಲ್ವಾ? ಇವಾಗ ಯಾವುದೋ ನಿಮ್ಮನ್ನು ಕರೀಲಿಲ್ಲ ಅಂತ ಹೇಳ್ಬಿಟ್ಟು ಮೇಡಮ್ ಮೇಲೆ ಏನೇನೋ ಹೇಳಿಕೆ ಕೊಡ್ತೀರಾ? ಇದಕ್ಕೆಲ್ಲ ಫಸ್ಟ್ ಆನ್ಸರ್ ಮಾಡ್ರಿ.